ಸವದಿ ಅವರು ಸಿದ್ದರಾಮಯ್ಯ ಮನೆಗೆ ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿರೋದು. ಅಲ್ಲ, ಅದು ನಿನ್ನೆ ಅವರೇ ಪ್ರಕಟಣೆ ಮಾಡಿದ್ರು. ಬಿಜೆಪಿಯವರು ಯಾರು ಸಮಾಧಾನಿಸುವ ಪ್ರಯತ್ನ ಪಡಲಿಲ್ವಾ? ಆಗಿದೆ, ಎಲ್ಲ ರೀತಿ ಪ್ರಯತ್ನ ಆಗಿದೆ. ಆದರೆ ಅವರು ಅವ್ರು ಬಿಡಕ್ಕೆ ಸವದಿ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ. ಹೌದು, ಅದು ಗೊತ್ತಿದೆ. ಇದು ನಿಮ್ಮ ನಾಲ್ಕು ದಿವಸದಿಂದ ನೀವೇ ಬಿತ್ತರಿಸ್ತಾ ಇದ್ದೀರಿ. ಸಭೆ ಮಾಡಿ ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಭಾಳ ದುಃಖ ಆಗ್ತದೆ ನನಗೆ. ನಮ್ಮ ಜೊತೆಗೆ ಅತ್ಯಂತ ಒಡನಾಟ. ಒಂದೊಂದು ಸತಿ ರಾಜಕೀಯ ಸನ್ನಿವೇಶದಲ್ಲಿ ಆಗ್ತಾಯಿದೆಯಲ್ಲ, ಅವ್ರಿಗೆ ಅವ್ರ ರಾಜಕೀಯ ಭವಿಷ್ಯ ಅಲ್ಲಿ ಕಂಡಿದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷದ ಕೆಲಸ ನಾವು ಮಾಡ್ತೇವೆ ಅಷ್ಟೇ. ಸರ್, ಸವದಿ ಅವ್ರ ಜೊತೆಗೆ ಸಾಕಷ್ಟು ಬಂಡಾಯ ನಾಯಕರನ್ನು ಕೂಡ ಕಾಂಗ್ರೆಸ್ ಸಂಪರ್ಕಿಸಿದೆ ಅಂತಿದೆ. ನೋಡ್ರಿ, ಕಾಂಗ್ರೆಸ್ನಲ್ಲಿ 60 ಸೀಟಿಗೆ ನಿಲ್ಲೋದು ಗತಿ ಇಲ್ಲ. ಅದಕ್ಕಾಗಿ ಈಗಾಗಲೇ ಕೆಲವರು ತೊಗೊಂಡಿದ್ದಾರೆ. ಅದರಿಂದ ಏನೂ ಬರಕ್ಕಾಗಲ್ಲ. ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸ್ತಾರೆ. ಪಟ್ಟಿ ಬಿಡುಗಡೆ ಆದಮೇಲೆ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನಮತ ಸ್ಫೋಟ ಆಗ್ತಿದೆ. ಸಹಜವಾಗಿ ರೂಲಿಂಗ್ ಪಾರ್ಟಿ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಟಿಕೆಟ್ಗೆ. ಬಟ್ ನಮ್ಮ ವರ್ಕರ್ಸ್ನೆಲ್ಲ ನಾವು ಮಾತಾಡಿಸಿದ್ದೇವೆ. ಕೆಲವು ನಾಯಕರು ಮಹತ್ವಾಕಾಂಕ್ಷಿಯಾಗಿ ನಾವು ಶಾಸಕರಾಗಬೇಕನ್ನುವಂಥ ಕೆಲವು ನಾಯಕರು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ವರ್ಕರ್ಸು ಯಾರು ಕೂಡ ಹೋಗಲ್ಲ. ನಾಯಕರುಗಳು ಎಷ್ಟೇ ಹೋಗ್ತಾರೆ, ಇವರು ಹೋಗಲ್ಲ ಅಂತೀರ ಕಾರ್ಯಕರ್ತರುಗಳು? ನಾನೇನು ಹೇಳಿದೆ, ಇವತ್ತು ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಬದ್ಧವಾಗಿದ್ದಾರೆ. ಓಕೆ, ಮೂರನೇ ಪಟ್ಟಿ ಯಾವಾಗ ಸರ್? ಅತಿ ಶೀಘ್ರದಲ್ಲಿ. ನಾಳೆ ನೀವು ನಮ್ಮ ಪತ್ರ ಸಲ್ಲಿಕೆ ಸರ್? ನಾಳೆ ನಂದು ಜಸ್ಟ್ ಒಳ್ಳೆ ಟೈಮ್ ಅಂತ ಮಾಡಿದ್ದೇವೆ. 19 ತಾರೀಕು ಜನ ಸೇರಿಸಿ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್.